ಇಂದು ಬೀದರ್ ಜಿಲ್ಲೆಯ ವಿವಿಧ ಸಂಘಟನೆಗಳ ವತಿಯಿಂದ ಇವತ್ತು ಒಂದು ಪ್ರತಿಭಟನೆ ರ್ಯಾಲಿಯನ್ನ ಹಾಕೊಂಡು ಇವತ್ತು ನಾವು ಇಲ್ಲಿಂದ ಒಂದು ಮನವಿಯನ್ನ ಸನ್ಮಾನಿಸಿ ರಾಷ್ಟ್ರಪತಿಯವರಿಗೆ ಕಳಿಸಿ ಈ ರಾಜ್ಯಪಾಲರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಯಾಕಂದ್ರೆ ಒಂದು ಜನಬೆಂಬಲಿತವಾದಂತಹ ಸರ್ಕಾರಕ್ಕೆ ಅಡೆತಡೆ ಉಂಟು ಮಾಡಿ ಇವತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಜೀವನಕ್ಕೂ ಉದ್ದಕ್ಕೂ ಸುಮಾರು 40 ವರ್ಷದ ರಾಜ್ಯದಲ್ಲಿ ಬಹಳ ಈ ದೀನ ದಲಿತರ ಹಿಂದೂರ ಬಡವರ ಎಲ್ಲಾ ಸಮಾಜದ ಒಳ್ಳೆ ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಅಂತವ್ರನ್ನ ಇವತ್ತ ಗೌರ್ನರ್ ಒಂದು ಪಕ್ಷದ ಹಿಡಿತದಲ್ಲಿ ಉಳ್ಕೊಂಡು ಇನ್ನೊಬ್ಬರು ಮಾತು ಕೇಳಿ ಸಿದ್ದರಾಮಯ್ಯ ಮೇಲೆ ಕೇಸ್ ಮಾಡಕ್ಕೆ ಒಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತೊಂದು ಅಲ್ಲೋಳ ಕಲ್ಲೋಳನ ಎಬ್ಬಿಸಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತೀವಿ. ನಾವು ಅದನ್ನು ಖಂಡಿಸ್ತೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಪಕ್ಷಗಳು ನಿಂತಿದ್ದಾವೆ. ನಮ್ಗೆ ಗೊತ್ತಿರಬೇಕು ಸಿದ್ದರಾಮಯ್ಯ ಮೇಲೆ ಯಾರು ಒಂದು ಮನವಿಯನ್ನು ಕೊಟ್ಟು ಪರ್ಮಿಷನ್ ಕೇಳಿದ್ದಾರೆ, ಅವ್ರ ಹಿನ್ನೆಲೆ ಏನಿದೆ, ಅವ್ರು ಯಾವ ವ್ಯಕ್ತಿ ಇದ್ದಾರೆ, ಅವ್ರು ಯಾವ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥವ್ರು ಕೂಡ ಸರ್ಕಾರದವರಿಗೆ ಎಲ್ಲರಿಗೂ ಗೊತ್ತಿದೆ, ರಾಜ್ಯಪಾಲರಿಗೂ ಕೂಡ ಗೊತ್ತಿದೆ. ಮಾನ್ಯ ರಾಜ್ಯಪಾಲರೇ, ನಿಮ್ಮ ಟೇಬಲ್ ಮೇಲೆ 2 ವರ್ಷದಿಂದ 3 ವರ್ಷದಿಂದ ಎಷ್ಟು ಫೈಲ್ಗಳು ಇಂಥವ್ರು ಪರ್ಮಿಷನ್ ಕೇಳಿ ಪೆಂಡಿಂಗ್ ಇದಾವ? ಸಾಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಕೂಡ 2 ವರ್ಷದಿಂದ ಕೇಸ್ ಇದೆ. ಇವತ್ತಿನವರೆಗೆ ನೀವು ಪರ್ಮಿಷನ್ ಕೊಟ್ಟಿಲ್ಲ, ಯಾಕಂದ್ರೆ ಅವರು ಕೇಂದ್ರ ಸರ್ಕಾರದ ಮಂತ್ರಿ ಇದ್ದಾರೆ. ಶಶಿಕಲಾ ಜೊಲ್ಲೆ ಅವರ ಮೇಲೆ ಕೂಡ 7 ವರ್ಷದಿಂದ ಒಂದು ಕೇಸ್ ಇದೆ. ಅವರೆಲ್ಲ ಲೋಕಾಯುಕ್ತದಿಂದ ರಿಪೋರ್ಟ್ ಆಗಿವೆ, ಇವ್ರ ಮೇಲೆ ಕೇಸ್ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂತ ಲೋಕಾಯುಕ್ತವ್ರು ಕೇಳಿದ್ದಾರೆ, ಅವ್ರು ಕೊಟ್ಟಿಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೇಳಿದ್ದಾರೆ, ಹೆಚ್ಚಿನವರು ನೀರಾಳಿ ಅವ್ರ ಮೇಲೆ ಕೇಳಿದ್ದಾರೆ. ಇಂಥವು 8 ಫೈಲ್ಗಳನ್ನ ನೀವು 2 ವರ್ಷ 3 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡು ಸಿದ್ದರಾಮಯ್ಯ ಮೇಲೆ ಒಬ್ಬವ ಇದನ್ನೇ ಕೆಲಸ ಮಾಡ್ಕೊಂಡಿದ್ದಾನೆ. ಒಂದು ಐಟಿಐ ಕೆಲವು ಕಾರ್ಯಕರ್ತರಾಗಿ ನಾವು ಮೊನ್ನೆ ಪೇಪರ್ದಲ್ಲಿ ಓದ್ತೀವಿ, ಒಬ್ರು ಬ್ಲಾಕ್ ಮೇಲ್ ಮಾಡಿದ್ದಾನೆ. ನೀವು ಒಂದ್ ಜನ ನನಗೆ ಬಂದು ಭೇಟಿ ಆಗಿಲ್ಲ ಅಂದ್ರೆ ನಿನ್ನೆಲ್ಲ ನಾನು ಗೌರ್ನರ್ಗೆ ಲೋಕಾಯುಕ್ತ ಕೇಸ್ ಕೊಡ್ತೀನಿ ಬಂದು ಭೇಟಿ ಆಗಿದೆ ಅಂತ ಆ ಹೆಣ್ಮಕ್ಳು ಇವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅದು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ನಡೀತಾ ಇದೆ. ಅಂತ ಒಬ್ಬ ಚರಿತ್ರೆಹೀನ ವ್ಯಕ್ತಿ ಬೆಳಗ್ಗೆ ಒಂದು ಅರ್ಜಿ ಕೊಡ್ತಾನೆ ಸಿದ್ದರಾಮಯ್ಯ ಮೇಲೆ ಕೇಸ್ ಮಾಡಕ್ಕೆ ನಮಗ ಪರ್ಮಿಷನ್ ಕೊಡಿ ಅಂತ, ಬೆಳಗ್ಗೆ ಕೊಟ್ಟಿನ ಅರ್ಜಿಗೆ ಸಂಜೆಗೆ ಗೌರವರು ಪರ್ಮಿಷನ್ ಕೊಡ್ತಾರೆ. 7 ವರ್ಷದಿಂದ 3 ವರ್ಷದಿಂದ ಫೈಲ್ಗಳು ಬೇರೆ ಲೋಕಾಯುಕ್ತ ರಿಪೋರ್ಟ್ ಮಾಡಿ ಅವರಿಗೆ ಪರ್ಮಿಷನ್ ಕೇಳಿದ್ದಾರೆ, ಅದಕ್ಕೆ ನೀವು ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ಸನ್ಮಾನ್ಯ ಶ್ರೀ ರಾಜ್ಯಪಾಲರೇ. ಆದ್ರೆ ನೀವು ಪಕ್ಷ ಭೇದವನ್ನು ಮಾಡ್ತಾ ಇದ್ದೀರಿ, ಜಾತಿ ಭೇದವನ್ನು ಮಾಡ್ತಾ ಇದ್ದೀರಿ. ಒಬ್ಬ ಹಿಂದುಳಿದ ನಾಯಕ ಸಿದ್ದರಾಮಯ್ಯ ಅವರಿಗೆ ಅವ್ರ ಹೆಸರು ಕೇಳಿಸಬೇಕು. ಅವ್ರು 7ನೇ ಸಲ ಮುಖ್ಯಮಂತ್ರಿ ಆಗಿ ರಾಜ್ಯದ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ತರಬೇಕಂತ ಕೆಲಸ ಮಾಡಿ ಬೆಳಗ್ಗೆ ಕೇಳಿದ ಪ್ರಶ್ನೆಗೆ ಸಂಜೆಗೆ ಅಂತ ಉತ್ತರ ಕೊಟ್ಟು ಪರ್ಮಿಷನ್ ಕೊಟ್ಟು ಕೇಸ್ ಮಾಡಿ ಅಂತ ಕೊಡ್ತೀರಿ. ಕೂಡಲೇ ನಾನು ಮಾನ್ಯ ರಾಷ್ಟ್ರಪತಿಯವರು ಇವರು ವಾಪಸ್ ಹೋಗ್ಬೇಕು, ಗೌರವರಿಗೆ ಕರ್ನಾಟಕದಿಂದ ವಾಪಸ್ ಕಳಿಸ್ಬೇಕಂತಕ್ಕಂತ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಇಡೀ ಕರ್ನಾಟಕ ರಾಜ್ಯದ ಜನ ಇವತ್ತೆಲ್ಲರೂ ನಾವು ಸಿದ್ದರಾಮಯ್ಯ ಬೆನ್ನಿಗಿದ್ದೀವಿ. ಸಿದ್ದರಾಮಯ್ಯ ಮೇಲೆ ಯಾವುದೇ ಕೇಸ್ ಇಲ್ಲ, ಇವತ್ತೆಲ್ಲರೂ ನಾವು ಪೇಪರ್ ದಾಗ ಓದ್ತಾ ಇದ್ದೀವಿ. ಆದ್ರೆ ಇವ್ರದ್ದು ಏನೂ ಇಲ್ಲ, ಯಾವ್ದು ಇವತ್ತು ನಾವೆಲ್ಲ ಸಿದ್ದರಾಮಯ್ಯ ಪತ್ನಿ ದ್ರೌಪದಿ ಹೆಸರ ಮೇಲೆ 14 ಪ್ಲಾಟ್ಗಳನ್ನು ಕೊಟ್ಟಿದ್ದು ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು ಅದು ಕೊಟ್ಟಿದ್ದು ಬಿಜೆಪಿ ಸರ್ಕಾರದಾಗ, ಕಾಂಗ್ರೆಸ್ ಸರ್ಕಾರದಾಗ ಅಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅಲ್ಲ, ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಇದ್ದಾಗ. ಇವತ್ತ ಬಿಜೆಪಿ ಸರ್ಕಾರದವರು ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯರಿಗೆ ನೀವು ಇಲ್ಲಿಗಲ್ ಆಗಿ ಪ್ಲಾಟ್ ಖರೀದಿ ಮಾಡಿರಿ, ನಿಮ್ಮ ಮನೆಯವರು ಇಲ್ಲಿಗಲ್ ಆಗಿ ಪ್ಲಾಟ್ ಖರೀದಿ ಮಾಡಿದ್ದಾರೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ. ಇಲ್ಲಿಗಲ್ ಕೊಟ್ಟವ್ರು ಯಾರು? ಬಿಜೆಪಿ ಸರ್ಕಾರ ಇದ್ದಾಗೆ. ಮತ್ತೆ ನೀವೇ ಇಲ್ಲಿಗಲ್ ಮಾಡಿರಿ ಇವತ್ತು, ಮತ್ತೆ ನೀವೇ ನಿಮ್ಗೆ ಯಾವ ನೈತಿಕತೆ ಇದೆ ಅವ್ರಿಗೆ ನೀವು ಕೇಳಕ್ಕೆ? ಹಾಗಾಗಿ ಸಿದ್ದರಾಮಯ್ಯ ಏನು ಕೈ ಇಲ್ಲ, ಹೈಕೋರ್ಟ್ ಇರಲಿ ಸುಪ್ರೀಂ ಕೋರ್ಟ್ ಇರಲಿ ಎಲ್ಲಿದ್ದಾನೆ ಹೋದ್ರು ಬಿ ಸಿದ್ದರಾಮಯ್ಯ ಏನು ಆಗೋದಿಲ್ಲ, ಅವ್ರು ಪರಿಪಕ್ವ ಆಗಿರೋದ್ರೆ ಹೊರಗೆ ಬರ್ತಾರೆ. ಇವತ್ತು ನಾವು ಸನ್ಮಾನ್ಯ ಶ್ರೀ ರಾಷ್ಟ್ರಪತಿ ಅವರಿಗೆ ಬೀದರ್ DC ಮುಖಾಂತರ ಗವರ್ನರ್ಗೆ ಇಲ್ಲಿಂದ ಹಠ ಅಂತಕ್ಕಂತ ಒಂದು ಮನವಿ ಕೊಡ್ತಾ ಇದೀವಿ. ಮನೆಯ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಳ್ಳಿ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿ ಕೇಳ್ಕೊಂಡು ನಾನು 2 ಮಾತು ಮುಗ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ.